विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूपनूरर शुद्ध चैतन्यके नमो नमः। ಗುರುಗಳೇ ನಮಸ್ಕಾರ. ಇದು ನನ್ನೊಂದು ವೈಯಕ್ತಿಕವಾದಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ. ಇದು ಯಾಕಂದ್ರೆ ತುಂಬ ಜನಗಳ ಹತ್ರ ನಾನು ಕೇಳಿದ್ದೀನಿ ಈ ಪ್ರಶ್ನೆಗೆ, ಬಟ್ ಅವ್ರ ಉತ್ತರ ಏನೂ ಸಿಕ್ಕಂಡಿಲ್ಲ. ನನ್ನ ಹೆಂಡತಿ ತೀರ್ಕೊಂಡು ಈ 7 ವರ್ಷ ಆಯಿತು. ನನಗೊಬ್ಬಳು ಮಗಳಿದ್ದಾಳೆ, ನಾನು ಕಾರ್ಯಕ್ಕೆ ಅರ್ಹತನ. ನಮ್ಮ ತಂದೆ ತಾಯಿ ಇದ್ದಾರೆ, ದಯವಿಟ್ಟು ಇದಕ್ಕೊಂದು ಪರಿಷ್ಕಾರ ಕೊಡಿ. ನಾನು ಕಾರ್ಯ ಮಾಡ್ಬೋದಾ? ಆತ್ಮೀರೇ, ನಾನು ಎಷ್ಟು ಬಾರಿ ಹೇಳಿದರೂ ನೀವು ನಿಮ್ಮ ಹೆಸರನ್ನು ಹೇಳಲ್ಲ, ನಿಮ್ಮ ಊರಿನ ಹೆಸರು ಹೇಳಿಲ್ಲ. ಆದ್ದರಿಂದ ಊರು ಗೊತ್ತಿಲ್ಲದ, ಹೆಸರು ಹೇಳದ ಆತಂಕಿದರೆ ಪಾಪ. ನೀವು 7 ವರ್ಷಗಳಿಂದ ಈ ಒಂದು ಜಿಜ್ಞಾಸೆಯನ್ನು ಹೊಂದಿದ್ದೀರಿ. ನಿಮ್ಮ ಮನೆಯವರು ತೀರಿಕೊಂಡಿದ್ದಾರೆ, ನಿಮಗೆ ಒಬ್ಬ ಮಗಳಿದ್ದಾಳೆ, ನಿಮಗೆ ತಂದೆ ತಾಯಿಯಂದಿರಿದ್ದಾರೆ. ಇದು ನೀವು ಕೊಡ್ತಾ ಇರತಕ್ಕಂಥ ವಸ್ತುಸ್ಥಿತಿ. ತುಂಬ ಅನುರಾಗದ ಜೋಡಿಯಾಗಿದ್ದಂತಹ ನಿಮಗೆ ನಿಮ್ಮ ಶ್ರೀಮತಿಯವರು ಹೋದ ಮೇಲೆ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀರಿ. ಅಪರಕರ್ಮಗಳಾಗ್ಬಿಟ್ಟಿದೆ, ವಾರ್ಷಿಕ ಶ್ರಾದ್ದಗಳನ್ನು ಮಾಡ್ಕೊಂಡು ಬಂದಿದ್ದೀರಿ, ಹೇಗೋ ಮಾಡ್ಕೊಂಡು ಬಂದಿದ್ದೀರಲ್ಲಪ್ಪ, ಯಾರ್ಯಾರನ್ನೋ ಪ್ರಶ್ನೆ ಕೇಳಿದ್ದೀರಲ್ಲಪ್ಪ, ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ಗ್ರಹಿಸಿದ್ದೀರಲ್ಲಪ್ಪ. ಈ 7 ವರ್ಷಗಳಲ್ಲಿಯೂ ಹೇಗೆ ಮಾಡಿಕೊಂಡು ಬಂದಿದ್ದೀರೋ, ಮತ್ತು ನಿಮಗೆ ಯಾರ್ಯಾರೋ ಹೇಳಿರತಕ್ಕಂಥವರು ಸಕ್ರಮವಾಗಿಯೇ ಹೇಳಿರ್ತಾರೆ ಅಂತ ನಾನು ನಂಬಿದ್ದೇನೆ. ಆದ್ದರಿಂದ ಈಗ 7 ವರ್ಷಗಳ ಶ್ರಾದ್ದ ಕರ್ಮಗಳನ್ನೆಲ್ಲ ಮಾಡಿದ ಮೇಲೆಯೂ ನಿಮಗೆ ಯಾಕೆ ಸಂದೇಹ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಕೊಟ್ಟಿರತಕ್ಕಂಥ ವಿಷಯದಲ್ಲಿ 2 ಬಹಳ ಪ್ರಧಾನವಾದ ಅಂಶ ನೀವು ನನ್ನ ಮುಂದೆ ಇಡ್ತಾ ಇರತಕ್ಕಂಥದ್ದು. ಒಂದು, ನಿಮಗೆ ಮಗಳಿದ್ದಾಳೆ. ಹೌದು, ಸಾಮಾನ್ಯವಾಗಿ 99% 99 ಮಂದಿ ಯಾರೂ ಹೆಣ್ಣು ಮಕ್ಕಳು ಶ್ರಾದ್ದ ಕರ್ಮಗಳನ್ನು ಮಾಡುವುದಿಲ್ಲ, ಅಪರಕರ್ಮಗಳನ್ನು ಮಾಡುವುದಿಲ್ಲ. ಯಾಕೆ ಅಪರಕರ್ಮಗಳನ್ನು ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ ಅಂದರೆ, ತಲೆಯಲ್ಲಿನ ಕೇಶವನ್ನೆಲ್ಲ ತೆಗೆದುಬಿಡಬೇಕು, ಗುಂಡು ಹೊಡೆಸಿಕೊಳ್ಳಬೇಕು. ಸಾಮಾನ್ಯವಾಗಿ ಯಾವ ಹೆಣ್ಣು ಮಕ್ಕಳು ಅದಕ್ಕೆ ಸಿದ್ಧ ಆಗೋದಿಲ್ಲ, ಶುರುವಾಗೋದೇ ಅದರಿಂದ. ಆದರೂ ಮೈಸೂರಿನಲ್ಲಿ ಕೆಲವು ವರ್ಷಗಳ ಹಿಂದೆ ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಒಬ್ಬಾಕೆ ತನ್ನ ಪಿತೃಕರ್ಮಗಳನ್ನು ಮಾಡಲಿಕ್ಕೆ ಆಕೆ ತನ್ನ ತಲೆಯ ಕೇಶವನ್ನೆಲ್ಲ ವಿಸರ್ಜನೆ ಮಾಡಿದ್ದಳು ಅಂತ ಓದಿದ್ದೆ ನಾನು. ಹಾಗೆ ಯಾರೋ ಕೆಲವರು ಲಕ್ಷಕ್ಕೊಬ್ಬರು ಇಂತಹ ಕರ್ಮಗಳನ್ನು ಹೆಣ್ಣು ಮಕ್ಕಳೂ ಮಾಡುತ್ತಾರೆ. ಆದ್ದರಿಂದ ಮಗಳ ವಿಷಯವನ್ನು ಪಕ್ಕಕ್ಕೆ ಬಿಡಿ, ನಿಮ್ಮ ವಿಷಯ. ನೀವು ನಿಮ್ಮ ಪತ್ನಿಯ ಶ್ರಾದ್ದವನ್ನು ಮಾಡಬಹುದು ಅನ್ನತಕ್ಕಂಥದ್ದು ಸಾಧ್ಯ ಇಲ್ಲ. ಅಕಸ್ಮಾತ್ ವಿನಾಯಿತಿ ಅಂತ, ಅಕಸ್ಮಾತ್ ಲಕ್ಷದಲ್ಲಿ ಒಂದು ಸಂದರ್ಭ ಅಂತ ಇಟ್ಕೊಳ್ಳೋಣ, ನೀವು ನಿಮ್ಮ ಪತ್ನಿಯ ಶ್ರಾದ್ದವನ್ನು ಮಾಡಬಹುದಾದರೂ ಅದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನಿಮಗೆ ತಂದೆ ತಾಯಿಗಳಿದ್ದಾರೆ, ಅದು ನೀವು ಕೊಡ್ತಾ ಇರತಕ್ಕಂಥ ವಿಷಯ. ತಂದೆ ತಾಯಿಗಳು ಇರತಕ್ಕಂತಹವರು ಯಾರು ಈ ಅಪರಕರ್ಮಗಳನ್ನಾಗಲಿ ಶ್ರಾದ್ದದಲ್ಲಿ ಭಾಗವಹಿಸುವುದನ್ನಾಗಲಿ ಶಾಸ್ತ್ರ ಒಪ್ಪೋದಿಲ್ಲ. ಪುತ್ರನೇ ಮಾಡಬೇಕು ಅನ್ನತಕ್ಕಂಥದ್ದು ಆನೂಚೀನವಾಗಿ ಬಂದಿರತಕ್ಕಂತಹ ನಂಬಿಕೆ. ಪುತ್ರ ಅನ್ನತಕ್ಕಂತಹವನೇ ಆ ಯಮಧರ್ಮರಾಯನ ಲೋಕದಲ್ಲಿ ಯಾವ್ಯಾವುದೋ ನರಕಗಳಿವೆ, ಬೇಕಾದಷ್ಟು ನರಕಗಳಿವೆ, ಬೇಕಾದಷ್ಟು ಹಿಂಸೆಗಳಿವೆ. ಗರಗಸದಲ್ಲಿ ಕೊಯ್ದಾಕ್ತಾರೆ, ಲೋಹದಕ್ಕಾಗಿ ಒಂದು ಕೂಕ್ ಹಾಕುತ್ತೆ, ಏನೇನೋ ಇದೆ ಬಿಡಿ, ಅದೆಲ್ಲ ಕೇಳೋದಕ್ಕೆ ಮಹಾ ಕಷ್ಟದಾಯಕವಾಗಿರತಕ್ಕಂಥ ಆ ಪಟ್ಟಿಯಲ್ಲಿ ಒಂದು ನರಕ ಇದೆ, ಅದರ ಹೆಸರು ಪುತ್ ಅಂತ.
ಆ ಪುತ್ತನ್ನತಕ್ಕಂತಹ ನರಕಕ್ಕೆ ನೀವು ಪ್ರವೇಶ ಮಾಡಕೂಡದಾದರೆ ನೀವು ಪುತ್ರ ಇರಬೇಕು ಅದು ಶಾಸ್ತ್ರ ನಿರೀಕ್ಷಣೆ ಪುತ್ರ ಇರಬಾರದೋ ಪುತ್ರ ಇರ ಹಕ್ಕಿಲ್ವೋ ಅದೆಲ್ಲ ನಾನು ಚರ್ಚೆ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಅಂದರೆ ಅರ್ಥ ಏನಪ್ಪ ಅಂದರೆ ಶ್ರಾದ್ದವನ್ನು ಮಾಡತಕ್ಕಂತಹ ಅಧಿಕಾರ ಪುತ್ರನಿಗೆ ಉಂಟು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ನೀವು ನೀವು ಶ್ರಾದ್ದ ಮಾಡಬಹುದು ಯಾರಿಗೆ ನಿಮ್ಮ ತಂದೆ ತಾಯಿಗಳಿಗೆ ವಿನಃ ನಿಮ್ಮ ಬೇರೆಯವರಿಗಲ್ಲ ಬಿಡಿ ಈ ಬೇರೆಯವರ ವಿಷಯ ಮಾತಾಡೋದು ಬೇಡ ಅಂತೂ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾಡಬಹುದು ಆದರೆ ನಿಮ್ಮ ತಂದೆ ತಾಯಿಗಳು ಬದುಕಿದ್ದಾರೆ ಆದ್ದರಿಂದ ನಿಮಗೆ ಶ್ರಾದ್ದ ಮಾಡತಕ್ಕಂತಹ ಅಧಿಕಾರ ಇಲ್ಲ ಅಂದಮೇಲೆ ನಿಮ್ಮ ಶ್ರೀಮತಿಯವರಿಗೆ ಹೇಗ್ರಿ ಮಾಡಲಿಕ್ಕಾಗುತ್ತೆ ಆದ್ದರಿಂದ ನಿಮ್ಮ ನೇರವಾದ ಪ್ರಶ್ನೆ ನಾನು ಅರ್ಹನೇ ಅರ್ಹರಲ್ಲ ಅಲ್ಲಿ ಮುಗಿದೋಯ್ತು ಉತ್ತರ ನಮಸ್ಕಾರ ವಿದ್ವಾಂಸರಿಗೆ ನನ್ನ ಆಧಾರದ ನಮಸ್ಕಾರಗಳು ನನ್ನ ಹೆಸರು ವಿಜಯ ವೆಂಕಟೇಶ್ ಬೆಂಗಳೂರಿನಿಂದ ನನ್ನ ಪ್ರಶ್ನೆ ವೇದವು ಋಷಿಗಳು ತಮ್ಮ ತಪಸ್ಸಿನಲ್ಲಿ ಕಂಡದ್ದು ಅದು ಮಂತ್ರವಾಗಿ ಹೊರಹೊಮ್ಮಿತು ಅಂತ ಹೇಳಿದ್ದು ಪ್ರವಚನಗಳಲ್ಲಿ ಕೇಳಿದ್ದೀನಿ ಹಾಗೂ ವೇದಗಳು ಚತುರ್ಮುಖ ಬ್ರಹ್ಮನಿಂದ ಬಂದದ್ದು ಅಂತಲೂ ಕೇಳಿದ್ದೀನಿ ಈ ಎರಡು ಹೇಳಿಕೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇದಕ್ಕೆ ಆಧಾರ ಇದೆಯೇ ದಯಮಾಡಿ ತಿಳಿಸಿ ಧನ್ಯವಾದಗಳು